ಹಾಯ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಓಕೆ, ಈ ಇಯರಿಂಗ್ಸ್ ಯಾವುದು ಅಂತ ಗೊತ್ತು ಅಲ್ವಾ? ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ನಾನು ಹೊಸದು ತಗೊಂಡೆ ಅಂತ. ಎಸ್, ಅದನ್ನು ಇವತ್ತು ವೇರ್ ಮಾಡ್ತಿದ್ದೀನಿ. ಯಾಕೆ ಅಂತ ನಾನು ಹೇಳ್ತೀನಿ ನಿಮಗೆ ನಿಧಾನಕ್ಕೆ. ಸೊ ವಿಡಿಯೋನ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ. ನಿಮಗೆ ಇವತ್ತು ಒಂದು ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸರಿ, ಇಯರಿಂಗ್ಸ್ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ಯಾರೂ ಕಮೆಂಟೇ ಮಾಡಲ್ಲ, ಅದೇ ನನಗೆ ಬೇಜಾರಾಗೋದು. ಸರಿ, ಇವಾಗ ನಾನು ರೆಡಿ ಆಗ್ತಿದ್ದೀನಿ. ಯಾವತ್ತು ನಾನು ವಿಡಿಯೋದಲ್ಲಿ ಹೇಗೆ ರೆಡಿ ಆಗ್ತೀನಿ ಅಂತ ಶೇರ್ ಮಾಡಿರಲಿಲ್ಲ ಅಲ್ವಾ? ಸೊ ಇವತ್ತು ನಾನು ಶೇರ್ ಮಾಡ್ತಿದ್ದೀನಿ. ಮೊದಲಿಗೆ ನಾನು ಇಲ್ಲಿ ಅರೋಮಾ ಮ್ಯಾಜಿಕ್ ಅವ್ರದ್ದು ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ. ಇದರಿಂದ ನನ್ನ ಸ್ಕಿನ್ ಯಾವಾಗಲೂ ಹೈಡ್ರೇಟ್ ಆಗಿರುತ್ತೆ, ಮತ್ತು ನನಗೆ ಸ್ಕಿನ್ನಲ್ಲಿ ಈ ಮಾಯಿಶ್ಚರೈಸರ್ ಮಾಯಿಶ್ಚರ್ನ ಲಾಕ್ ಮಾಡುತ್ತೆ, ಅದರಿಂದ ನನಗೆ ತುಂಬ ಇಷ್ಟ. ಇವಾಗ ಮಾಯಿಶ್ಚರೈಸರ್ ಹಚ್ಚಾಯಿತು. ನೆಕ್ಸ್ಟ್ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಗೊತ್ತು ಅಲ್ವಾ, ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್, ನಿಮ್ಮ ಮನೆ ಒಳಗಡೆ ಇದ್ದರೂ ಇಲ್ಲ ಅಂದ್ರೂ. ಇವಾಗ ಚಳಿಗಾಲ ಅಂತ ಯಾವುದೇ ಕಾರಣಕ್ಕೂ ಸನ್ಸ್ಕ್ರೀನ್ನ ಸ್ಕಿಪ್ ಮಾಡಬೇಡಿ. ಯಾಕೆ ಅಂದರೆ ಚಳಿಗಾಲ ಆದ್ರೂ ನಮ್ಮ ಸ್ಕಿನ್ ಮೇಲೆ ಬಿಸಿಲು ಬಿದ್ದಾಗ ಸ್ಕಿನ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ವೇರ್ ಸನ್ಸ್ಕ್ರೀನ್. ನಾನಿಲ್ಲಿ ಸನ್ಸ್ಕ್ರೀನ್ನ ಫುಲ್ ಮುಖಕ್ಕೆ ಕತ್ತಿಗೆಲ್ಲ ಹಚ್ತಿದ್ದೀನಿ. ನೀವು ಬೇಕು ಅಂದರೆ ಇದನ್ನ ಕೈಗಳಿಗೂ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಸನ್ಸ್ಕ್ರೀನ್ನ ಹಚ್ಚಾಯಿತು. ಮತ್ತು ಇನ್ನೊಂದೇನೆಂದರೆ, ನೀವು ಯಾವುದೇ ಕ್ರೀಮ್ ಮಾಯಿಶ್ಚರೈಸರ್ ಏನೇ ಹಚ್ಚಿದ್ರೂ ಮುಖನ ಜಾಸ್ತಿ ಉಜ್ಜಕ್ಕೆ ಹೋಗ್ಬೇಡಿ. ಯಾಕಂದರೆ ನಾವು ಒಂದೊಂದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದಂಗೆ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗ್ತಿರುತ್ತೆ, ಮತ್ತು ಸ್ಕಿನ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಈಗ ನಾನಿಲ್ಲಿ ಲ್ಯಾಕ್ಮೆ ಸಿಸಿ ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಇದೆಲ್ಲ ಯೂಸ್ ಮಾಡಲ್ಲ, ಎಲ್ಲಾದರೂ ಹೊರಗಡೆ ಹೋದರೆ ಮಾತ್ರ ಇವತ್ತು ಇರಲಿ ಅಂತ ಯೂಸ್ ಮಾಡ್ತಿದ್ದೀನಿ. ಇದರಿಂದ ಏನಂತಾರೆ, ಫೌಂಡೇಶನ್ ಥರನೇ ಲುಕ್ ಬರುತ್ತೆ. ನಾನು ಫೌಂಡೇಶನ್ ಎಲ್ಲ ಯೂಸ್ ಮಾಡಲ್ಲ, ಹಾಗಾಗಿ ಲ್ಯಾಕ್ಮೆ ಸಿಸಿ ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ. ಇದು ನನ್ನ ಸ್ಕಿನ್ ಜೊತೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನಾನು ಆ ಕಡೆ ಕನ್ನಡಿನ ನೋಡ್ಕೊಂಡು ಹಾಕೋತಿದ್ದೆ. ಸೊ ಇವಾಗ ಲ್ಯಾಕ್ಮೆ ಸಿಸಿ ಕ್ರೀಮ್ನ ಯೂಸ್ ಮಾಡಾಯಿತು. ಇವಾಗ ನಾನು ಲ್ಯಾಕ್ಮಿ ಅವ್ರದ್ದೇ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಿದ್ದೀನಿ. ಸೊ ನೀವು ಬೇಕು ಅಂದರೆ ಬೇರೆ ಯಾವುದಾದ್ರು ಪೌಡರ್ ಯೂಸ್ ಮಾಡ್ಬೋದು, ಬಟ್ ನಾನು ಇದೇ ಯೂಸ್ ಮಾಡೋದು. ಅದರಿಂದ ಲ್ಯಾಕ್ಮಿ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಿದ್ದೀನಿ. ಇದೇನೂ ಅಷ್ಟೊಂದೆಲ್ಲ ಕಾಸ್ಟ್ ಆಗಲ್ಲ, ಕಡಿಮೆಗೆ ಸಿಗುತ್ತೆ. ಸೊ ನಾನಿಲ್ಲಿ ಲ್ಯಾಕ್ಮಿ ಕಾಂಪ್ಯಾಕ್ಟ್ನ ಯೂಸ್ ಮಾಡಾಯಿತು. ಈಗ ನಾನು ಇಲ್ಲಿ ಲ್ಯಾಕ್ಮಿ ಅವ್ರದ್ದೇ ಕಾಜಲ್ನ ಯೂಸ್ ಮಾಡ್ತಿದ್ದೀನಿ. ಸೊ ನಾನು ನಿಜ ಹೇಳ್ತೀನಿ, ನನಗೆ ಐಲೈನರ್ ಹೆಂಗೆ ಹಾಕೋದು ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಯಾವತ್ತೂ ಐಲೈನರ್ನ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಅಂದರೆ ನಾನು ಹಾಕಕ್ಕೆ ಹೋದರೆ ಸಾಕು, ಫುಲ್ ಎಲ್ಲ ಬಳ್ಕೊಂಡು ಆ ಥರ ಎಲ್ಲ ಮಾಡ್ಕೊಬಿಡ್ತೀನಿ. ನನಗೆ ಗೊತ್ತೇ ಇಲ್ಲ, ನಾನು ಎಷ್ಟು ಸಲ ಟ್ರೈ ಮಾಡಿದ್ರೂ ಹಾಕೋಕ್ಕೆ ಆಗಲ್ಲ. ಸೊ ನಾನು ಕಾಜಲ್ ಮಾತ್ರ ಯೂಸ್ ಮಾಡೋದು. ಕಾಜಲ್ನ ಮೇಲೆ ಕೆಳಗಡೆ ಎರಡೂ ಕಡೆ ಯೂಸ್ ಮಾಡ್ಬೋದು, ಬಟ್ ನನಗೆ ನಾಗವಲ್ಲಿ ಲುಕ್ ಬಂದುಬಿಡುತ್ತೆ ಅಂತ ಭಯ. ಸೊ ನಾನು ಬರೀ ಕೆಳಗಡೆ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಹಾಗೆಯೇ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಬಿದ್ದು ಗಾಯ ಆಗಿ ಗ್ಯಾಪ್ ಆಗೋಗಿತ್ತು, ಅದಕ್ಕೆ ಕಾಜಲಲ್ಲೇ ಕವರ್ ಮಾಡಿಬಿಟ್ಟು ಆಮೇಲೆ ಐಬ್ರೋ ಪೆನ್ಸಿಲಲ್ಲಿ ಬರಿತಾ ಇದ್ದೀನಿ. ಸೊ ನಾನು ಇವಾಗ ಚಳಿ ಇರೋದ್ರಿಂದ ಲಿಪ್ ಕೇರ್ಗೆ ಅಂತ ನಿವಿಯ ಲಿಪ್ ಬಾಮ್ನ ಬಳಸ್ತಿದ್ದೀನಿ. ನೀವು ಯಾವುದೇ ಲಿಪ್ ಬಾಮ್ ಆಗಲಿ ದಯವಿಟ್ಟು ಬಳಸಿ, ಇದರಿಂದ ನಮ್ಮ ತುಟಿಗಳು ಒಡೆಯೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಲಿಪ್ಸ್ಟಿಕ್ ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೆ ನಾನು ಇಲ್ಲಿ ಸಿಂಪಲಾಗಿ ಟ್ಯಾಪ್ ಮಾಡ್ತಿದ್ದೀನಿ ಅಷ್ಟೆ. ಸೊ ನಾನು ಆಲ್ಮೋಸ್ಟ್ ರೆಡಿ ಆಗಾಯಿತು, ಇವಾಗ ಹಣೆಗೆ ಇಟ್ಕೋತಿದ್ದೀನಿ. ಸೊ ಇಷ್ಟೇ, ನಾನು ಇನ್ನೇನು ಹಾಕಲ್ಲ, ನಾನು ರೆಡಿ. ಸೊ ಇವಾಗ ರೆಡಿ, ಇವಾಗ ಕುಂಕುಮ ಇಟ್ಕೊಂಡ್ರೆ ಮುಗೀತು. ಹಾಂ ನೋಡಿ, ನಾನು ರೆಡಿ ಆದೆ. ಸೊ ನನ್ನ ಫುಲ್ ಲುಕ್ ಹೇಗಿದೆ ಅಂತ ತೋರಿಸ್ತಿದ್ದೀನಿ ನೋಡಿ. ನಾನಿಲ್ಲಿ ಕಾಟನ್ ಟಾಪ್ನ ವೇರ್ ಮಾಡಿದ್ದೀನಿ. ಇದಂತೂ ನನಗೆ ತುಂಬಾ ಕಂಫರ್ಟಬಲ್ ಆಗಿದೆ, ಆ್ಯಂಡ್ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಸ್ವಲ್ಪ ಲೂಸಾಗೇ ಇರಲಿ ಅಂತ ಅದನ್ನು ಜಾಸ್ತಿ ಆಲ್ಟ್ರೇಷನ್ ಮಾಡ್ಸೋಕ್ಕೆ ಹೋಗಿಲ್ಲ. ಸೊ ಇವಾಗ ನಾನು ರೆಡಿ ಆಗಾಯಿತು. ಇವತ್ತು ಅಮಾವಾಸ್ಯೆ ಇರೋದ್ರಿಂದ, ಅಮಾವಾಸ್ಯೆ ಇರೋದ್ರಿಂದ ಅಂತ ಅಲ್ಲ, ಸೋಮವಾರ ಶುಕ್ರವಾರ ಗುರುವಾರ ವಾರದ ದಿನಗಳೆಲ್ಲ ಏನಿರುತ್ತೋ ಅವಾಗ ಎಲ್ಲ ಹೊಸ್ತಿಲಿಗೆ ನಾವು ಪೂಜೆ ಮಾಡೇ ಮಾಡ್ತೀವಿ. ಅದಕ್ಕೆ ನಾನು ಇಲ್ಲಿ ಹೊಸ್ತಿಲಿಗೆ ನೀರು ಹಾಕಿ ಅರಿಶಿಣ ಕುಂಕುಮ ಹೂವು ಎಲ್ಲನೂ ಇಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಸೊ ಈ ಥರ ವಾರದ ದಿನಗಳಲ್ಲಿ ಹೊಸ್ತಿಲಿಗೆ ಪೂಜೆ ಮಾಡೋದ್ರಿಂದ ದೇವತೆಗಳನ್ನ ಮನೆಗೆ ಬರಮಾಡ್ಕೋಬೋದಂತೆ.
ಆ ಕಾರಣದಿಂದನೇ ಎಲ್ಲರೂ ಪೂಜೆ ಮಾಡ್ತಾರೆ, ಮತ್ತು ಯಾವುದೇ ದುಷ್ಟಶಕ್ತಿಗಳು ನಮ್ಮ ಮನೆ ಒಳಗಡೆ ಸುಳಿಯಲ್ವಂತೆ. ಸೊ ಹಾಗೇ ಅಮಾವಾಸ್ಯೆ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ, ನಿಂಬೆಹಣ್ಣ ಕಟ್ ಮಾಡಿ ಅದಕ್ಕೆ ಕುಂಕುಮ ಹಚ್ಚಿ ಸೈಡಲ್ಲಿರ್ತೀವಿ. ಇದರಿಂದ ಯಾರ ಕೆಟ್ಟ ದೃಷ್ಟಿನೂ ನಮ್ಮ ಮನೆ ಮೇಲೆ ಬೀಳಲ್ಲ. ಹಾಗೇ ಈಗ ನಾನು ಇಲ್ಲಿ ಪೂಜೆ ಮಾಡ್ತಿದ್ದೀನಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಿದ್ದೀನಿ. ಸೊ ಇವಾಗ ಹೊರಡ್ತಿದ್ದೀವಿ. ನಾವು ಹೀಗೆ ದಾರಿಲಿ ಹೋಗಬೇಕಾದ್ರೆ ಇದು ನಮ್ಮ ಕಾಲೇಜ್ ತೋರಿಸೋಣ ಅಂತ ಹೇಳಿ ರೆಕಾರ್ಡ್ ಮಾಡಿಕೊಂಡೆ. ಸೊ ನಾವು ಬಂದು ಈ ಪ್ಲೇಸ್ಗೆ, ಅಂದರೆ ಏನು ಹೇಳಿದ್ದೆ ನಾನು ದೇವಸ್ಥಾನ, ಅದಕ್ಕೆ ರೀಚ್ ಆದ್ವಿ. ಅಮ್ಮ ಇಲ್ಲಿ ನಾವು ಮನೆಯಿಂದ ಪೂಜೆ ಸಾಮಾನು ತಂದಿರಲಿಲ್ಲ ಅಂತ ಪೂಜೆ ಸಾಮಾನು ತಗೋತಿದ್ದಾರೆ. ಸೊ ಇದು ಬಂದು ನಿಮಗೆಲ್ಲ ಗೊತ್ತಿರುತ್ತೆ ಕಪಿಲ ಕಬಿನಿ ಅಂತ ಎಲ್ಲ ಕರೀತಾರೆ. ನಂಜನಗೂಡಲ್ಲಿ ಇದೆ ಅಲ್ವಾ, ಅದು ಇಲ್ಲಿಂದಾನೇ ಹರ್ಕೊಂಡು ನಂಜನಗೂಡಿಗೆ ಹೋಗೋದು. ಸೊ ಕಪಿಲ ನದಿ ಇದ್ರ ದಡದಲ್ಲೇ ಈ ಕ್ಷೇತ್ರ ಇರೋದು. ಈ ಕ್ಷೇತ್ರದ ಹೆಸರು ಬಂದು ಶ್ರೀ ಮಹಾದೇವ ತಾತ ಅವರ ಗದ್ದುಗೆ ಅಂತ. ಸೊ ನಾವಿವತ್ತು ಬಂದಿರೋದು ಈ ಪ್ಲೇಸ್ಗೆನೆ. ಸೊ ಬನ್ನಿ ದೇವ ದರ್ಶನ ಮಾಡೋಣ. ಇದು ಬಂದು ಮಹಾದೇವ ತಾತಾರವ್ರದ್ದು ಏನು ಹೇಳ್ತಾರೆ ಮೂರ್ತಿ, ಅದನ್ನು ಕಂಚಿನ ಲೋಹದಿಂದ ಮಾಡಿಸಿ ಏನು ಹೇಳ್ತಾರೆ ಮಹಾದೇಶ್ವರ ಬೆಟ್ಟದಲ್ಲಿ ಹುಲಿ ವಾಹನದ ಮೇಲೆ ಯಾವ ರೀತಿ ಇಡ್ತಾರೋ ಆ ಥರನೇ ಇಟ್ಟಿದ್ದಾರೆ. ಸೊ ಇದೇನೆ ಇದು ನೋಡೋಕ್ಕೆ ಮಠದ ಥರನೇ ಇರೋದು. ಸೊ ಬನ್ನಿ ದೇವಸ್ಥಾನ ಅಂದರೆ ಇದೇನು ಹೇಳ್ತಾರೆ ಮಹಾದೇವ ತಾತ ಅವರ ಗದ್ದುಗೆ ಇದರೊಳಗಡೆ ಹೋಗೋಣ. ಸೊ ಒಳಗಡೆ ಬಂದ್ವಿ. ಇವರೇನೆ ಮಹಾದೇವ ತಾತ ಅವರು. ಇವರು ಒಂದಾನೊಂದು ಕಾಲದಲ್ಲಿ ಬದುಕ್ತಿದ್ರು. ಇಲ್ಲಿ ಇವರು ಬಳಸ್ತಿದ್ದಂತಹ ವಸ್ತುಗಳನ್ನು ಸಹ ಇಟ್ಟಿದ್ದಾರೆ. ಈ ಕ್ಷೇತ್ರದ ಹೆಸರು ಏನಂತಂದರೆ ಇದನ್ನು ಸಂಗಮ ಕ್ಷೇತ್ರ ಅಂತ ಕರೀತಾರೆ. ಸೊ ಇದು ಬಂದು ಇದೇ ದೇವಸ್ಥಾನದಲ್ಲಿರುವಂತಹ ಪ್ರಾರ್ಥನಾ ಮಂದಿರ. ಅಲ್ಲಿ ನೋಡಿ ಅವರು ಬಳಸ್ತಿದ್ದಂತಹ ತೂಗು ಉಯ್ಯಾಲೆ ಆಗಿರ್ಬೋದು ಎಲ್ಲನೂ ಇಟ್ಟಿದ್ದಾರೆ. ಹಾಗೆಯೇ ಅವರ ಮೂರ್ತಿನೂ ಅಲ್ಲಿ ಮಧ್ಯದಲ್ಲಿ ಇರಿಸಿದ್ದಾರೆ. ಅವ್ರ ಫೋಟೋನೂ ಈ ಕಡೆ ಇರಿಸಿದ್ದಾರೆ. ಹಾಗೆಯೇ ಇಲ್ಲಿ ನಾನು ನಿಮಗೆ ಒಂದು ದೀಪ ಏನಂತಾರೆ ದೀಪನ ತೋರಿಸ್ತೀನಿ. ಈ ದೀಪನ ಪ್ರತಿದಿನ ಸಹ ಹಚ್ಚಿರ್ತಾರೆ ಮತ್ತು ಗಾಜಿನ ಪೆಟ್ಟಿಗೆ ಒಳಗಡೆ ಇರಿಸಿದ್ದಾರೆ. ಸೊ ಇಲ್ಲಿ ಅವ್ರು ಏನೇನು ಬಳಸ್ತಿದ್ರೋ ಅದನ್ನೆಲ್ಲನೂ ಇಟ್ಟಿದ್ದಾರೆ. ನೋಡಿ ಅವ್ರು ಬಳಸ್ತಿದ್ದ ತೂಗು ಎಲೆ ಮೇಲೆ ಅವ್ರದ್ದು ಫೋಟೋ ಇರಿಸಿ ಅವರೇ ಇದ್ದಾರೇನೋ ಅನ್ನೋ ಅಷ್ಟರ ಮಟ್ಟಿಗೆ ಇಟ್ಟಿದ್ದಾರೆ. ಸೊ ನಾನು ಅಮ್ಮ ಇಬ್ಬರು ಹೋಗಿದ್ವಿ. ಅಮ್ಮ ನೋಡಿ ಬ್ಲ್ಯಾಕ್ ಸ್ಯಾರಿಲಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರೆ. ಆ್ಯಕ್ಚುಲಿ ನಾವು ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇವಾಗ ಏನಂತಾರೆ ದೇವರ ದರ್ಶನ ಮುಗೀತು. ಅಲ್ಲಿ ಹಾಕಿದ್ದಾರೆ ಫೋಟೋ ತೆಗಿಬಾರ್ದು ವೀಡಿಯೋ ಮಾಡಬಾರ್ದು ಅಂತ, ಬಟ್ ಎಲ್ಲರೂ ಅದನ್ನೇ ಮಾಡ್ತಿದ್ದಾರೆ. ನಾನು ನಿಮಗೆ ದೇವ್ರ ದರ್ಶನ ಮಾಡಿಸ್ಬೇಕಾಗಿತ್ತು ಅಲ್ವಾ, ಅದಕ್ಕೆ ಮಾಡಿಕೊಂಡೆ, ಸಾರಿ. ಸೊ ಇದು ಅವರ ಮೂರ್ತಿ. ಇಲ್ಲಿ ನೋಡಿ ಸದ್ಗುರು ಶ್ರೀ ಮಹಾದೇವ ತಾತ ಅವರು ಬಳಸ್ತಿದ್ದಂತಹ ವಸ್ತುಗಳೆಲ್ಲವನ್ನು ಸಹ ಒಂದು ರೂಮಲ್ಲಿ ಇರಿಸಿ ಇಟ್ಟಿದ್ದಾರೆ. ನೋಡಿ ಅಲ್ಲಿ ಅವ್ರು ಏನೇನು ಬಳಸ್ತಿದ್ರು, ಅವ್ರು ಪೂಜೆ ಮಾಡ್ತಿದ್ದ ವಸ್ತುಗಳಾಗಿರ್ಬೋದು ಎಲ್ಲನೂ ಇಟ್ಟಿದ್ದಾರೆ. ಸೊ ಇದು ಬಂದು ಭದ್ರಕಾಳಮ್ಮ ಅನ್ನೋ ದೇವರದ್ದು ಸನ್ನಿಧಿ. ಹಾಗೆಯೇ ಮುಂದೆ ಬಂದರೆ ಇದು ಶ್ರೀ ವೀರಭದ್ರಸ್ವಾಮಿ ಸನ್ನಿಧಿ. ಸೊ ಇದು ಈಚೆ ಇರೋದು. ಇವಾಗ ದರ್ಶನ ಎಲ್ಲ ಮುಗೀತು, ನಾವು ಊಟಕ್ಕೆ ಹೋದ್ವಿ. ಸೊ ಇಲ್ಲಿ ಪ್ರತಿದಿನ ಸಹ ಅನ್ನದಾನ ನಡೆಯುತ್ತೆ. ಬೆಳಗ್ಗೆ ತಿಂಡಿ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ಪ್ರತಿಯೊಂದನ್ನು ನೀಡ್ತಾರೆ. ಸೊ ಪ್ರಸಾದ ತುಂಬಾ ಟೇಸ್ಟಿಯಾಗಿತ್ತು, ತಗೊಂಡು ಊಟ ಮಾಡಿ ಪ್ರಸಾದನ ಆಮೇಲೆ ಬಂದ್ವಿ. ಇಲ್ಲಿ ಈ ಥರ ವಿಶೇಷ ದಿನಗಳಲ್ಲಿ ಅಂಗಡಿಯೆಲ್ಲ ಹಾಕ್ಕೊಂಡಿರ್ತಾರೆ. ಸೊ ನಾವು ಏನಾದರೂ ತಗೊಳ್ಳೋಣ ಅಂತ ಬಂದ್ವಿ. ಸೊ ನನಗೆ ಇಲ್ಲಿ ಒಂಥರ ಸಿಗುತ್ತೆ ಅದು ಉದ್ದುದ್ದಕ್ಕೆ, ಅದು ಏನು ಹೇಳ್ತಾರೋ ನಂಗೆ ಸರಿಯಾಗಿ ಗೊತ್ತಿಲ್ಲ. ಅದು ತುಂಬ ಇಷ್ಟ, ತಗೊಂಡ್ವಿ. ಹಾಗೆಯೇ ಇದು ಇನ್ನೊಂದು ದೇವಸ್ಥಾನ. ಆ್ಯಕ್ಚುಲಿ ಇದು ಬಂದು ನಮ್ಮ ಮನೆ ದೇವರು, ಸಂಗಮ ಕ್ಷೇತ್ರದ ಹತ್ರನೇ ಇರೋದು. ಸೊ ನಾವು ಇಲ್ಲಿಗೆ ನಡ್ಕೊಂಡು ಬರಬೇಕಾಗಿತ್ತು, ಬಂದ್ವಿ. ಇದು ಬಂದು ಬೀರೇಶ್ವರ ಸ್ವಾಮಿ ದೇವಸ್ಥಾನ. ಸೊ ನಾವು ಬಂದ್ವಿ, ಹೇಗಿದ್ರು ಇಲ್ಲೂ ಬಂದಿದೆ ಅಲ್ವಾ. ನನ್ನ ವ್ಯೂವರ್ಸ್ಗೂ ಸಹ ನಮ್ಮ ಮನೆ ದೇವ್ರ ದರ್ಶನ ಮಾಡಿಸೋಣ ಅಂತ ಹೇಳಿ ನಾನು ವಿಡಿಯೋನ ಮಾಡಿಕೊಂಡೆ. ಸೊ ನಿಮಗೆ ಶ್ರೀ ಬೀರೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ನೀವೆಲ್ಲ ಏನು ಅಂದ್ಕೊಂಡಿದ್ದೀರೋ ಅದೆಲ್ಲ ಈಡೇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೇನೋ ನೀವೆಲ್ಲ ನನಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀರ ಅಂತ ಅನ್ಕೋತೀನಿ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್.